हाय हेलो नमस्कार वेलकम बैक टू माय यूट्यूब चैनल सो ना लास्ट वीडियो निम्हे प्रेग्नेंसी सिम्टम्स मत प्रेग्नेंसी फुड्न तकबार्ते सो इवती व्लॉगली ना निम्हे इंपोर्टेंट आगे टू टॉपिक्स बगे मतलब मोदलनेदागि प्लेजेंटा केलवर ऐनकोबिड़ता अंतर प्लेजेंटली गर्ल बेबी अथवा बॉय बेबी अंत गोत अंदर सो अद एक्चुअली तपूंतर प्लेजेंटा प्लेजेंटली तुम्बा तर प्लेजेंटे नानी मतडू मूर् तर प्लेजेंटू आंटीरियर प्लेजेंटा इन पोस्टीरियर प्लेजेंटा मत लोन लाइन प्लेजेंटा अंतु सो मोदलनेदागि पोस्टीरियर प्लेजेंटा अंद्रे एनु अंत तिळ्कोळ्ळोण हागंत अंद्रे निम्म मगु ओंदु फॉर्म आगिरुत्ते अल्ल सो अदरल्लि कस अन्नोदु एनिरुत्ते अदु मुंदे इरुत्ते स्वल्प ई तर नोडि नानु इल्लि पिक्कल् तोरिस्ता इदीनल्ल ई तर इरुत्ते इदक्के नावु पोस्टीरियर प्लेजेंटा अंत करीतीवि आंटीरियर प्लेजेंटा अंत एनंद्रे मगु ई तर फॉर्म आगिद्रे कस हिंदिरुत्ते हिंदे इरुत्ते सो इदक्के नावु आंटीरियर प्रेजेंटा अंत करीतीवि लोअर लाइन प्रेजेंटा अंत अंद्रे ई तर इद्रे केळगडे इरुत्ते ಏನು ಕಸ ಅದಕ್ಕೆ ನಾವು ಲೋ ಲೈನ್ ಪ್ಲೆಸೆಂಟ ಅಂತ ಕರೀತೀವಿ ಆಕ್ಚುಲಿ ಬೆಸ್ಟ್ ಯಾವುದು ಅಂದ್ರೆ ಹೆಲ್ತ್ ಚೆನ್ನಾಗಿರುತ್ತೆ ಎಲ್ಲ ಓಕೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಅಂದ್ರೆ ಯಾವುದು ಅಂತ ಅಂದ್ರೆ ಪೋಸ್ಟೀರಿಯರ್ ಪ್ರೆಸೆಂಟ ಹಾಗಂತ ಆಂಟೀರಿಯರ್ ಪ್ಲೆಸೆಂಟ ಅನ್ನು ಏನು ರಿಸ್ಕಿ ಅಂತ ಅಲ್ಲ ಬಟ್ ಎರಡಕ್ಕೂ ಕಂಪೇರ್ ಮಾಡಿದ್ರೆ ಪೋಸ್ಟೀರಿಯರ್ ಪ್ಲೆಸೆಂಟ ಏನು ಹೆಲ್ದಿ ಆಗಿದೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಯಾಕಂತ ಅಂದ್ರೆ ಇದು ನನಗೆ ನಾನು ಯಾಕೆ ಹೇಳ್ತಿದೀನಿ ಅಂದ್ರೆ ನನ್ನ ಮೊದಲನೇ ಮಗುದು ಪೋಸ್ಟೀರಿಯರ್ ಪ್ರೆಸೆಂಟ್ ಆಯ್ತು ಕೆಲವರು ಏನು ಅನ್ಕೊಂತಾರೆ ಪೋಸ್ಟೀರಿಯರ್ ಪ್ರೆಸೆಂಟ್ ಅಂದ್ರೆ ಬಾಯ್ ಬೇಬಿ ಆಂಟೀರಿಯರ್ ಪ್ರೆಸೆಂಟ್ ಅಂದ್ರೆ ಗರ್ಲ್ ಬೇಬಿ ಅಂತ ಅನ್ಕೊಂತಾರೆ ಅದು ಆಕ್ಚುಲಿ ತಪ್ಪು ಯಾಕಂದ್ರೆ ನಾನು ತುಂಬಾ ಜನದ್ದು ರಿಪೋರ್ಟ್ಸ್ ಗಳನ್ನ ನೋಡಿದೀನಿ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಅದರಲ್ಲಿ ಪೋಸ್ಟೀರಿಯರ್ ಪ್ರೆಸೆಂಟ್ ಬಂದ್ರೆ ಬಾಯ್ ಬೇಬಿ ಆಗಿರೋದು ಇದೆ ಆಂಟೀರಿಯರ್ ಪ್ರೆಸೆಂಟ್ ಬಂದ್ರೆ ಅಲ್ಲೂ ಬಾಯ್ ಬೇಬಿ ಆಗಿರೋದು ಇದೆ ಹಾಗಂತ ಪೂರ್ತಿ 100% ಗರ್ಲ್ ಬೇಬಿನೇ ಆಂಟೀರಿಯರ್ ಪ್ರೆಸೆಂಟ್ ಅಂದ್ರೆ ಅಂತ ಏನಿಲ್ಲ ಯಾಕಂದ್ರೆ ನನ್ನ ಮಗುದು ಪೋಸ್ಟೀರಿಯರ್ ಪ್ರೆಸೆಂಟ್ ಆಯ್ತು ಬಾಯ್ ಬೇಬಿ ಆಯ್ತು ಅದೇ ರೀತಿ ನನ್ನ ತಮ್ಮನ ವೈಫ್ ದು ನನ್ನ ಆದ್ನಿದು ಆಂಟೀರಿಯರ್ ಪ್ರೆಸೆಂಟ್ ಆಯ್ತು ಬಟ್ ಅವಳಿಗೂ ಬಾಯ್ ಬೇಬಿನೇ ಆಗಿದ್ದು ಸೋ ನೀವು ಮೈಂಡ್ ಸೆಟ್ ಇಂದ ಅದನ್ನ ಕಿತ್ತಾಕ್ಬಿಡಿ ಪೋಸ್ಟೀರಿಯರ್ ಪ್ರೆಸೆಂಟ್ ಅಂದ್ರೆ ಬಾಯ್ ಬೇಬಿ ಆಂಟೀರಿಯರ್ ಪ್ರೆಸೆಂಟ್ ಅಂದ್ರೆ ಗರ್ಲ್ ಬೇಬಿ ಅಂತ ಸೋ ಇದರಲ್ಲಿ ಏನು ಡಿಫರೆನ್ಸ್ ಇರೋದಿಲ್ಲ ಹಾಗೆ ಏನಕ್ಕೂ ನೀವು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಲೋ ಲೈನ್ ಪ್ರೆಸೆಂಟ್ ಆಗಿರುವಂತವರು ರೆಸ್ಟ್ ಅಲ್ಲಿ ಇರಿ ಅಂತ ಹೇಳ್ತಾರೆ ಆಂಟೀರಿಯರ್ ಪೋಸ್ಟೀರಿಯರ್ ಪ್ರೆಸೆಂಟ್ ಆಗಿರುವಂತವರು ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ ಬಟ್ ಆದಷ್ಟು ಆಂಟೀರಿಯರ್ ಪ್ರೆಸೆಂಟ್ ಆಗಿರೋರು ತುಂಬಾ ರೆಸ್ಟ್ ಅಂತ ಬೇಡ ಬಟ್ ರೆಸ್ಟ್ ಅಲ್ಲಿ ಇದ್ರೆ ಒಳ್ಳೆಯದು ಪೋಸ್ಟೀರಿಯರ್ ಗೆ ಏನೇ ರೀತಿ ಅವಶ್ಯಕತೆ ಇರೋದಿಲ್ಲ ಸೋ ಈಗ ಬಂದು ಎರಡನೇ ಟಾಪಿಕ್ ಬಗ್ಗೆ ಮಾತಾಡ್ತಿದೀವಿ ನಾವೀಗ ಫಸ್ಟ್ ಟಾಪಿಕ್ ಪ್ರೆಸೆಂಟ್ ಬಗ್ಗೆ ಮಾತಾಡಿದಾಯ್ತು ಈಗ ಎರಡನೇ ಟಾಪಿಕ್ ಏನಂತ ಅಂದ್ರೆ ಫಸ್ಟ್ ಟ್ರೈಮಿನಿಸ್ಟರ್ ಅಲ್ಲಿ ಬ್ಲೀಡಿಂಗ್ ಆಗುತ್ತೆ ಕೆಲವರಿಗೆ ಸೋ ಅದು ಬ್ಲೀಡಿಂಗ್ ನಾರ್ಮಲ್ ಆ ಅಬ್ನಾರ್ಮಲ್ ಆ ಏನಾದ್ರು ಪ್ರಾಬ್ಲಮ್ ಅನ್ನೋದು ತುಂಬಾ ಜನಕ್ಕೆ ಕ್ವೆಶ್ಚನ್ಸ್ ಇರುತ್ತೆ ಸೋ ಅದರ ಬಗ್ಗೆ ನಾನು ತಿಳ್ಕೊಂಡು ಮಾತಾಡ್ತಾ ಇದೀನಿ ಬ್ಲೀಡಿಂಗ್ ಯಾವುದೇ ರೀತಿ ನಿಮಗೆ ಬ್ಲೀಡಿಂಗ್ ಕಾಣಿಸ್ಕೊಂಡ್ರು ಫಸ್ಟ್ ನೀವು ಹಾಸ್ಪಿಟಲ್ ಗೆ ಹೋಗಿ ನಿಮ್ಮ ಗೈನಕಾಲಜಿಸ್ಟ್ ನ ನೀವು ಕನ್ಸಲ್ಟ್ ಮಾಡಿ ಗೈನಕಾಲಜಿಸ್ಟ್ ಅಂದ್ರೆ ಗೊತ್ತಲ್ಲ ಗೈನಕಾಲಜಿಸ್ಟ್ ಅಂತ ಅಂದ್ರೆ ಸ್ತ್ರೀ ರೋಗ ತಜ್ಞರು ಹಾಗೆ ಪ್ರಸೂತಿ ತಜ್ಞರು ಅಂತ ಇರ್ತಾರಲ್ಲ ಅವರನ್ನು ನೀವು ಕನ್ಸಲ್ಟ್ ಮಾಡಬೇಕಾಗುತ್ತೆ ಇವರು ಎಕ್ಸ್ಪರ್ಟ್ ಇರ್ತಾರೆ ಪ್ರೆಗ್ನೆನ್ಸಿ ನಲ್ಲಿ ಸೋ ನೀವು ಯಾವುದೇ ರೀತಿ ಬ್ಲೀಡಿಂಗ್ ಕಾಣಿಸ್ಕೊಂಡ್ರೆ ಫಸ್ಟ್ ನೀವು ಹಾಸ್ಪಿಟಲ್ ಗೆ ತೋರಿಸಿ ಆಕ್ಚುಲಿ ಬ್ಲೀಡಿಂಗ್ ಅಲ್ಲೂ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅಂತ ಇದೆ ಮತ್ತೆ ಅಬೋರ್ಷನ್ ಅಲ್ಲಿ ಆಗೋದಕ್ಕೂ ಕೂಡ ಬ್ಲೀಡಿಂಗ್ ಆಗುತ್ತೆ ಅಂತ ಹೇಳ್ತಾರೆ ನಿಮಗೆ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅಲ್ಲಿ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ ಅಂದ್ರೆ ನಿಮಗೆ ಡ್ರಾಪ್ಸ್ ತರ ಇರುತ್ತೆ ಬ್ಲೀಡಿಂಗ್ ತುಂಬಾ ಹೆವಿ ಫ್ಲೋ ಅಂತ ಅನ್ಸೋದಿಲ್ಲ ಯಾವುದೇ ರೀತಿ ಪ್ರೆಗ್ನೆನ್ಸಿ ನಲ್ಲಿ ನಿಮಗೆ ಬ್ಲೀಡಿಂಗ್ ಆದ್ರೂ ಏನು ಪ್ಯಾಡ್ ಹಾಕೋಷ್ಟು ಇರಬಾರದು 1-2 ಡ್ರಾಪ್ಸ್ ಓಕೆ ಬಟ್ ತುಂಬಾ ಜಾಸ್ತಿ ಆದ್ರೆ ಅದು ಅಬೋರ್ಷನ್ ಕಾರಣ ಆಗುತ್ತೆ ಅಂತ ಹೇಳ್ತಾರೆ ಸೋ ಹಾಗಾಗಿ ಕೆಲವರಿಗೆ ಪಿಂಕಿಶ್ ಅಲ್ಲಿ ಆಗುತ್ತೆ ಕೆಲವರಿಗೆ ಬ್ರೌನಿಶ್ ಅಲ್ಲಿ ಆಗುತ್ತೆ ಕೆಲವರಿಗೆ ಫುಲ್ ರೆಡ್ ಆಗುತ್ತೆ ಸೊ ನಿಮಗೆ ಸ್ಪಾಟ್ ಸ್ಪಾಟ್ ಚಿಕ್ಕ ಚಿಕ್ಕದಾಗಿ ಏನು ಸ್ಪಾಟ್ ಟೈಪ್ ನಿಮಗೆ ಬ್ಲೀಡಿಂಗ್ ಆಗ್ತಾ ಇದೆ ಅಂತ ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ ಅದು ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅಂತ ಅಂದ್ಬಿಟ್ಟು ಹಾಗಂತ ನಮ್ಮ ಮನೆಯಲ್ಲೇನೆ ಓ ನಮಗೆ ಇದಾಗ್ತಾ ಇದೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಸುಮ್ಮನಾಗೋದಕ್ಕೆ ಹೋಗ್ಬೇಡಿ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಓಕೆನಾ ಯಾಕೆ ಅಂದ್ರೆ ಯಾರ ಬಾಡಿ ಹೇಗಿರುತ್ತೆ ಅನ್ನೋದನ್ನ ನಾವು ಡಿಸೈಡ್ ಮಾಡೋದಕ್ಕೆ ಆಗೋದಿಲ್ಲ ಅಲ್ಲ ಸೊ ಮೇಬಿ ಏನಾದರೂ ಸ್ಟಾರ್ಟಿಂಗ್ ಸ್ಟೇಜೇ ನಿಮಗೆ ಅಬೋರ್ಷನ್ ಆಗೋದಕ್ಕೆ ಬ್ಲೀಡಿಂಗ್ ಅಂತ ಏನಾದರೂ ಆಗ್ತಾ ಇದ್ರೆ ಅದನ್ನು ಡಾಕ್ಟರ್ ಚೆಕ್ ಮಾಡಿ ಹೇಳ್ತಾರೆ ಸೊ ನಿಮಗೆ ಅದಕ್ಕೆ ಹೆಲ್ಪ್ ಆಗುತ್ತೆ ಹಾಗಾಗಿ ತುಂಬ ಪ್ಯಾನಿಕ್ ಆಗೋದಕ್ಕೆ ಹೋಗ್ಬೇಡಿ ಓ ಬ್ಲೀಡಿಂಗ್ ಆಗ್ಬಿಡ್ತು ನಿಮಗೆ ಅಬೋರ್ಷನ್ ಆಗ್ಬಿಡುತ್ತೇನೋ ಅನ್ನೋದು ಟೆನ್ಷನ್ ಬೇಡ ನಿಮಗೆ ಕೂಲಾಗಿರಿ
ಸ್ವಲ್ಪ ಬ್ಲೀಡಿಂಗ್ ಆದರೆ ಹೆದರ್ಕೊಳ್ಳೋದಕ್ಕೆ ಹೋಗಬೇಡಿ, ತುಂಬ ಫ್ಲೋ ಆದರೆ ಸ್ವಲ್ಪ ಭಯ ಪಡೋ ಅವಶ್ಯಕತೆ ಇರುತ್ತೆ. ಹಾಗೆ ನೀವು ಜಾಸ್ತಿ ವೆಯ್ಟ್ ಲಿಫ್ಟ್ ಮಾಡಬೇಡಿ, ಟ್ರಾವೆಲ್ ಮಾಡಬೇಡಿ, ಆದಷ್ಟು ಒಳ್ಳೆ ಆಹಾರಗಳನ್ನು ತಿನ್ನಿ ಮತ್ತು ನೀವು ರೆಸ್ಟಲ್ಲಿ ಇರಬೇಕಾಗುತ್ತೆ. ಸೊ ಇಷ್ಟು ಇವತ್ತಿನ ವಿಡಿಯೋ, ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್. ನಮ್ಮಂಥ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ಗೆ ನಿಮ್ಮ ಸಪೋರ್ಟು ನಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿ ತನಕ ನನ್ನ ಚಾನಲ್ನ ನೋಡ್ತಾ ಇರಿ. ಥ್ಯಾಂಕ್ ಯು.